ಫ್ರೆಂಡ್ಸ್, ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡೆಯಲು. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇದುವರೆಗೂ ನಮ್ಮ ನಾಲೆಜ್ ಫಾರ್ ಯು ಕನ್ನಡ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ಇಲ್ಲೂ ಸಹ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ, ನಿಮ್ಮ ಸಪೋರ್ಟ್ ಬೇಕು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕೆಳಗಡೆ ಬರುತ್ತೆ ಆಡಿಯನ್ಸ್ ಫ್ಯಾಕ್ಟ್ರಿ ರಿಕ್ರೂಟ್ಮೆಂಟ್ ಸೆಂಟರು. ಇಲ್ಲಿ ಬಂದು 4805 ಹುದ್ದೆಗಳಿಗೆ ಅರ್ಜಿಗಳನ್ನು ಬಿಟ್ಟಿದ್ದಾರೆ. ಇದಕ್ಕೆ SSLC ಮತ್ತು ITA ಪಾಸ್ ಆಗಿದ್ದರೆ ಅಪ್ಲೈ ಮಾಡಬಹುದು. ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ತೀನಿ, ಯಾವಾಗ ಅಪ್ಲೈ ಮಾಡಬೇಕು, ಎಷ್ಟು ಸ್ಯಾಲ್ರಿ ಇರುತ್ತೆ, ಮತ್ತು ಆಡಿಯನ್ಸ್ ಫ್ಯಾಕ್ಟ್ರಿ ಅಂದರೆ ಏನು ಹೇಳ್ತೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಡೀರಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಆರ್ಡಿಯನ್ಸ್ ಫ್ಯಾಕ್ಟ್ರಿ ಬೋರ್ಡ್ ಬಂದು ಇದು ಬಂದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕೆಳಗಡೆ ಬರುತ್ತೆ. ಇಲ್ಲಿ ಇದು ಬಂದು PSU ಸಹ ಮಿನಿರತ್ನ ಕಂಪ್ನಿ. ಇದು ನಮ್ಮ ಇಂಡಿಯನ್ ಆರ್ಮಿಗೆ, ಏರ್ಫೋರ್ಸ್ಗೆ ಎಲ್ಲ ಮಿಲಿಟರಿ ವೆಪನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡೋದು ಆರ್ಡಿಯನ್ಸ್ ಫ್ಯಾಕ್ಟ್ರಿ ಬೋರ್ಡು. ಇದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಕೆಳಗಡೆ ಬರುತ್ತೆ. ಫ್ರೆಂಡ್ಸ್, ಇದು ಬಂದು ಎಂಗೇಜ್ಮೆಂಟ್ ಆಫ್ ಟ್ರೇಡ್ ಅಪ್ರೆಂಟಿಸ್ಶಿಪ್ ಇನ್ ಇಂಡಿಯನ್ ಆರ್ಡಿಯನ್ಸ್ ಫ್ಯಾಕ್ಟ್ರಿ ಅಂತ ಹೇಳಿದ್ದಾರೆ. ಇದರದು ಬೇರೆ ಬೇರೆ ಸೆಂಟ್ರಸ್ ಇದೆ ಆಲ್ ಓವರ್ ಇಂಡಿಯಾ ಇರುತ್ತೆ. ಒಟ್ಟು ಇಲ್ಲಿ 4805 ಹುದ್ದೆಗಳಿಗೆ ಅರ್ಜಿಗಳನ್ನು ಬಿಟ್ಟಿದ್ದಾರೆ. 1595 ಬಂದು non-ITA ಹುದ್ದೆಗಳು, ಅದಾದಮೇಲೆ 3210 ಹುದ್ದೆಗಳು ITA ಟ್ರೇಡ್ಸ್ ಬಂದಿದೆ. non-ITA ಅಂದರೆ ಜಸ್ಟ್ ನೀವು SSLC ಪಾಸ್ ಆಗಿದ್ದರೆ ನೀವು ಅಪ್ಲೈ ಮಾಡಬಹುದು. ಫ್ರೆಂಡ್ಸ್, ಇದ್ರಲ್ಲಿ ನೋಡ್ಕೊಳ್ಳಿ, ಇದು ಬಂದು 56th ಬ್ಯಾಚು. ಇದು ಬಂದು ಪ್ರತಿ ವರ್ಷ ಕಾಲ್ ಫಾರ್ ಮಾಡ್ತಾರೆ. ಅದಾದಮೇಲೆ ಇದಕ್ಕೆ ಏನೇನು ಎಲಿಜಿಬಿಲಿಟಿ ಅಂತ ನೋಡ್ಕೊಳ್ಳಿ. ಫ್ರೆಂಡ್ಸ್, ಇದು ಬಂದು ಶಾರ್ಟ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ, ಡೀಟೇಲ್ ನೋಟಿಫಿಕೇಷನು ನಿಮಗೆ ಆನ್ಲೈನ್ ಲಿಂಕಲ್ಲಿ ಅಪ್ಲೈ ಮಾಡುವಾಗ ಅತಿ ಶೀಘ್ರದಲ್ಲೇ ಬಿಡ್ತಾರೆ ನಿಮಗೆ. ಇಲ್ಲಿ ನೋಡ್ಕೊಳ್ಳಿ, ಏನು ಕ್ವಾಲಿಫಿಕೇಷನ್ ಬೇಕಂದರೆ non-ATA ಕ್ಯಾಟಗರಿಗಂದರೆ SSLC ಅಥವಾ ಈಕ್ವಲೆಂಟ್ ಪಾಸ್ ಆಗಿದ್ದರೆ ನೀವು ಅಪ್ಲೈ ಮಾಡ್ಬೋದು. ಏನು ನಿಮಗೆ ಸರ್ಟಿಫಿಕೇಟ್ ಏನಿಲ್ಲ ಅಂದರೂ ಸಹ ನಡೆಯುತ್ತೆ. ನಿಮಗೆ ಕಟ್ ಆಫ್ ಇಟ್ಟಿದ್ದಾರೆ 50% ಅಗ್ರಿಗೇಟ್ ಇರಬೇಕು, ಅದಾದಮೇಲೆ 40% ಮಾರ್ಕ್ಸ್ ಇನ್ ಮ್ಯಾಥ್ಮೆಟಿಕ್ಸ್ ಮತ್ತು ಸೈನ್ಸಲ್ಲಿ ಇರಬೇಕಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ನಿಮಗೆ ITA ಕ್ಯಾಂಡಿಡೇಟ್ಸ್ ಬಂದು ನೀವು SSLC ಮೇಲೆ ITA ಪಾಸ್ ಆಗಿದ್ದರೆ ನೀವು ಅಪ್ಲೈ ಮಾಡಬಹುದು. ಬೇರೆ ಎಲ್ಲ ಟ್ರೇಡ್ಸು ಆಲ್ಮೋಸ್ಟ್ ITA ಟ್ರೇಡ್ಸ್ ಎಲ್ಲ ತೊಗೊಳ್ತಾರೆ, ಅಂದರೆ ಅದು ಬಂದು ಡೀಟೇಲ್ ನೋಟಿಫಿಕೇಷನ್ ಬಂದಾಗ ಗೊತ್ತಾಗುತ್ತೆ ಯಾವ್ಯಾವ ಟ್ರೇಡ್ ತೊಗೊಳ್ತಾ ಇದ್ದಾರೆ ಅಂತ. ಫ್ರೆಂಡ್ಸ್, ಅದಾದಮೇಲೆ ಕ್ವಾಲಿಫಿಕೇಷನ್ ನೋಡ್ಕೊಳ್ಳಿ, ಏಜ್ ನೋಡ್ಕೊಳ್ಳಿ. ಏಜ್ ಲಿಮಿಟ್ ಎಷ್ಟಿರುತ್ತಂದರೆ ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 24 ವರ್ಷ ಏಜ್ ಲಿಮಿಟ್ ಇಟ್ಟಿದ್ದಾರೆ. ಅದಾದಮೇಲೆ ಇದನ್ನು ಹೇಗೆ ಅಪ್ಲೈ ಮಾಡಬೇಕಂದ್ರೆ ಇದು ಬಂದು ಶಾರ್ಟ್ ನೋಟಿಫಿಕೇಷನು, ಇದರಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಡೀಟೇಲ್ ಆಗಿ ನೋಟಿಫಿಕೇಷನ್ ಬಿಡ್ತಾರೆ ಅದರಲ್ಲಿ ಯಾವಾಗ ಅಪ್ಲೈ ಮಾಡಬೇಕು. ವೆಬ್ಸೈಟ್ ನೋಡ್ಕೊಳ್ಳಿ, ಅಫಿಷಿಯಲ್ ವೆಬ್ಸೈಟು www.OFB.GOV.IN. ಈ ವೆಬ್ಸೈಟ್ಗೆ ಹೋಗಿ ನೀವು ನ್ಯೂಸ್ ಆ್ಯಂಡ್ ಅನೌನ್ಸ್ಮೆಂಟಲ್ಲಿ ನಿಮಗೆ ಈ ನೋಟಿಫಿಕೇಷನು ಸಿಗುತ್ತೆ. ಫ್ರೆಂಡ್ಸ್, ಇದು ಬಂದು ನೀವು ಅದಕ್ಕಿಂತ ಮುಂಚೆ ನೀವು MHRD ಅಂತ ವೆಬ್ಸೈಟ್ ಇದೆ, ಅಪ್ರೆಂಟಿಶಿಪ್ ಪೋರ್ಟಲ್ಲು, ಅಲ್ಲೋಗಿ ನೀವು ರಿಜಿಸ್ಟರ್ ಮಾಡಿ ಅದಾದಮೇಲೆ ನೀವು OFB.GOV.IN ಈ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡಬಹುದಾಗತ್ತೆ. ಫ್ರೆಂಡ್ಸ್, ಇದು ಬಂದು 1 ವರ್ಷ ಅಪ್ರೆಂಟಿಶಿಪ್ ಅಷ್ಟೇ ಇರುತ್ತೆ, ಪರ್ಮನೆಂಟ್ ಆಗಲ್ಲ. ಇದರ ರಿಲೇಟೆಡ್ ಫೀಲ್ಡ್ಸಲ್ಲಿ ನೀವು ಜಾಬ್ ಮಾಡಬಹುದು. 1 ವರ್ಷ ಆದಮೇಲೆ ನಿಮಗೆ ಟ್ರೈನಿಂಗ್ ಸಿಗುತ್ತೆ. ಇಲ್ಲಿ ಸಹ ನಿಮಗೆ ಸ್ಟಿಪೆನ್ ಥರ ಸ್ಯಾಲ್ರಿ ಕೊಡ್ತಾರೆ, 8,000ದಿಂದ 10,000ವರೆಗೂ ಸ್ಯಾಲ್ರಿ ರೇಂಜ್ ಇರುತ್ತೆ, ನಿಮಗೆ ಸ್ಟಿಪೆನ್ ಥರ ಕೊಡ್ತಾರೆ ಫಿಕ್ಸು. ಫ್ರೆಂಡ್ಸ್, ಯಾರು ಈ ಡಿಪಾರ್ಟ್ಮೆಂಟ್ಗೆ ಇಷ್ಟಪಡ್ತೀರಾ ಅಂದರೆ ಅವರು ಖಂಡಿತ ಅಪ್ಲೈ ಮಾಡಿ. ಫ್ರೆಂಡ್ಸ್, ಏನಾದರೂ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.